ಮೈಸೂರಿನ ಜಗದ್ವಿಖ್ಯಾತ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಡಹಬ್ಬ ದಸರಾಗೆ ಕ್ಷಣಗಣನೆ ಎರಡು ಕಡೆ ಒಂದು ಖಾಸಗಿ ದರ್ಬಾರ್ ಅಂದ್ರೆ ಅರಮನೆಯ ಒಳಗಡೆ ನಡೆಯತಕ್ಕಂತದ್ದು ಒಂದು ಕಡೆ ಇವತ್ತು ಅಂತ್ಯವಾಗುತ್ತೆ ಅದಾದ ನಂತರ ಸರ್ಕಾರದ ವತಿಯಿಂದ ನಡೆಯತಕ್ಕಂತ ಜಂಬೂ ಸವಾರಿ ಚಾಮುಂಡಿ ಬೆಟ್ಟದಲ್ಲಿ ನಾಡ ದೇವತೆಗೆ ವಿಶೇಷ ಅಲಂಕಾರವನ್ನ ಮಾಡಿದ್ದಾರೆ ನಾಡಹಬ್ಬ ದಸರಾ ಅಂದ್ರೆ ಇವತ್ತು ಉತ್ಸವ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಮೈಸೂರಿನ ಅರಮನೆಗೆ ತರಲಾಗುತ್ತೆ ಕೆಲವೇ ಹೊತ್ತಲ್ಲಿ ಅರಮನೆಗೆ ನಾಡದೇವತೆಯ ಮೂರ್ತಿಯನ್ನು ತರಲಾಗುತ್ತೆ ಅದನ್ನು ಉತ್ಸವ ಮೂರ್ತಿ ಅಂತ ಕರೀತಾರೆ ಈ ಉತ್ಸವ ಮೂರ್ತಿಯನ್ನೇ ಅಂಬಾರಿಯಲ್ಲಿ ಇಡತಕ್ಕಂತದ್ದು ಇದು ಉತ್ಸವ ಮೂರ್ತಿ ಇದು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಇರುತ್ತೆ ನೀವು ಯಾವಾಗಲೇ ಚಾಮುಂಡಿ ಬೆಟ್ಟಕ್ಕೆ ಹೋದರೂ ಕೂಡ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಬಹುದು ಇವತ್ತು ಈ ಉತ್ಸವ ಮೂರ್ತಿಗೆ ವಿಶೇಷ ಅರ್ಚನೆ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದು ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಉತ್ಸವ ಮೂರ್ತಿಯನ್ನು ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಅರಮನೆಗೆ ತರಲಾಗುತ್ತೆ ಕೆಲವೇ ಕ್ಷಣದಲ್ಲಿ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಅಲ್ಲಿನ ರಾಜತಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಇವತ್ತು ಆ ಉತ್ಸವ ಮೂರ್ತಿಯನ್ನು ತರ್ತಾರೆ ತಂದ ನಂತರ ಕೆಲ ಕಾಲ ಅದನ್ನು ಮೈಸೂರಿನ ಅರಮನೆಯಲ್ಲಿ ಇಟ್ಟಿರ್ತಾರೆ ಯಾವಾಗ ಚಿನ್ನದ ಅಂಬಾರಿಯನ್ನು ಕಟ್ಟುತ್ತಾರೋ ಅಭಿಮನ್ಯುವಿನ ಹೆಗಲ ಮೇಲೆ ಅದೆಲ್ಲವೂ ಮುಗಿದ ಬಳಿಕ ಉತ್ಸವ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿದ ನಂತರ ನೇರವಾಗಿ ಅದು ಮುಖ್ಯಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಉಸ್ತುವಾರಿ ಸಚಿವರು ಮತ್ತು ಮೈಸೂರಿನ ರಾಜವಂಶಸ್ಥರು ಎಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆಯನ್ನು ಕೊಡಲಾಗುತ್ತೆ ಅದು ಇವತ್ತು ಸಾಯಂಕಾಲ 4:15 ವೇಳೆಗೆ ನಡೀತಕ್ಕಂಥ ಕಾರ್ಯಗಳು ಆದರೆ ಒಂದು ಕಡೆ ಈಗಾಗಲೇ ಮೈಸೂರಿನಲ್ಲಿ ಜಂಬೂ ಸವಾರಿಯ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ ಕರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ಸರಳ ದಸರಾವನ್ನು ನೆರವೇರಿಸಲಾಗ್ತಾ ಇದೆ ಈ ಬಾರಿ ಜಂಬೂ ಸವಾರಿ ನೀವೆಲ್ಲ ಅಂದುಕೊಂಡ ಹಾಗೆ ಮೆರವಣಿಗೆ 5.5 ಕಿಲೋಮೀಟ್ರ್ ಬನ್ನಿ ಮಂಟಪದ ತನಕ ಹೋಗಲ್ಲ ಈ ಬಾರಿ ಜಂಬೂ ಸವಾರಿಯನ್ನು ಸಾಂಕೇತಿಕವಾಗಿ ಮಾಡಲಾಗುತ್ತೆ ಅದು ಅರಮನೆಯ ಆವರಣದ ಒಳಭಾಗದಲ್ಲಿ ಮಾತ್ರ ಸುಮಾರು 300-400 ಮೀಟರ್ ಮಾತ್ರ ಜಂಬೂ ಸವಾರಿ 5 ಆನೆಗಳನ್ನು ಮಾತ್ರ ಈ ಬಾರಿ ಕರೆತರಲಾಗಿದೆ ಸಾಮಾನ್ಯವಾಗಿ 15-18 ಆನೆಗಳು ಪ್ರತಿ ವರ್ಷ ಜಂಬೂ ಸವಾರಿಗೆ ಬರ್ತಾ ಇದ್ವು ಆದರೆ ಈ ಸರ್ತಿ ಸರಳ ದಸರಾ ಆಗಿರೋದ್ರಿಂದ 5 ಆನೆಗಳು ಮಾತ್ರ ಅಭಿಮನ್ಯು ಕ್ಯಾಪ್ಟನ್ ಈ ಬಾರಿ ಅಭಿಮನ್ಯು ಮೊಟ್ಟ ಮೊದಲ ಬಾರಿಗೆ ಜಂಬೂ ಸವಾರಿಯನ್ನು ಹೊರತಾ ಇರತಕ್ಕಂಥದ್ದು ಅಭಿಮನ್ಯು ವಿಕ್ರಮ ಗೋಪಿ ವಿಜಯ ಮತ್ತು ಕಾವೇರಿ ಈ 5 ಆನೆಗಳು ಈ ಬಾರಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಇದರ ಜೊತೆಗೆ 2 ಟ್ಯಾಬ್ಲೋ ಕೆಲವು ಕಲಾತಂಡಗಳಿಗೆ ಮಾತ್ರ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಸುಮಾರು 300 ಜನರಿಗೆ ಮಾತ್ರ ನೋಡೋದಕ್ಕೆ ಅವಕಾಶ ಅದು ಕೂಡ ಅರಮನೆಯ ಆವರಣದಲ್ಲಿ VIP VVIP ಗೋಲ್ಡ್ ಕಾರ್ಡ್ ಮೆಂಬರ್ಗಳು ಯಾರಿರ್ತಾರೆ ಅವರುಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ ಜೊತೆಗೆ ಈ 300 ಜನರನ್ನು ಕಾಯೋದಕ್ಕೆ 1000 ಪೊಲೀಸರನ್ನು ಅರಮನೆಯಲ್ಲಿ ನಿಯೋಜನೆ ಮಾಡಿದ್ದಾರೆ ಈಗಾಗಲೇ ಇದರ ಜೊತೆಗೆ 144 ಸೆಕ್ಷನನ್ನು ಕೂಡ ಅರಮನೆಯ ಸುತ್ತಮುತ್ತ ಇವತ್ತು ಹೇರಿರ್ತಾರೆ ಜಂಬೂ ಸವಾರಿ ನಡೆಯೋದ್ರಿಂದ ಇನ್ನು ಪ್ರತಿ ಬಾರಿ ಅರಮನೆಯ ಸುತ್ತಮುತ್ತಲ ಪ್ರಮುಖ ರಸ್ತೆಗಳೇನಿರ್ತಾ ಇತ್ತು KR ಸರ್ಕಲ್ಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಆ KR ಸರ್ಕಲ್ ರಸ್ತೆಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ರು ಮೈಸೂರು ಅರಮನೆಯ ಆವರಣದ ಒಳಗಡೆ ಇರುವಂತಹ ಈ ಭುವನೇಶ್ವರಿ ತಾಯಿಯ ದೇವಸ್ಥಾನದ ಆವರಣಕ್ಕೆ ಬರ್ತಾರೆ ಈ ಆವರಣದಲ್ಲಿ ಬನ್ನಿ ಮರ ಇದೆ ಅಂದರೆ ಸಂಪ್ರದಾಯಬದ್ಧವಾಗಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಖಾಸಗಿ ದರ್ಬಾರ್ ಮುಕ್ತಾಯವಾಗುವಂಥದ್ದು ಇಲ್ಲಿ ಬಂದು ಮಹಾರಾಜರು ಕೂರ್ತಾರೆ ಮಹಾರಾಜರು ಇಲ್ಲಿ ಕೂತು ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಆದರೆ ಈ ಬಾರಿ ತುಂಬ ಕಡಿಮೆ ಅಂದರೆ ಕೇವಲ 1-7 ಜನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಪ್ರತಿ ಬಾರಿಯೂ ಕೂಡ ಅರಮನೆಯಿಂದ ಇಲ್ಲಿವರೆಗೂ ಕೂಡ ಮೆರವಣಿಗೆಯಲ್ಲಿ ಬರ್ತಾಯಿದ್ರು ಆದರೆ ಈ ಬಾರಿ ಅದಕ್ಕೂ ಕೂಡ ಕಡಿತ ಮಾಡಲಾಗಿದೆ ಅಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಕೇವಲ ಕಾರಿನಲ್ಲಿ ಬಂದು ಕೇವಲ 4-5 ಪುರೋಹಿತರ ಸಮ್ಮುಖದಲ್ಲಿ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡುವಂಥದ್ದು ಸಂಪ್ರದಾಯ ಇದೇ ರೀತಿಯಾಗಿ ಇರುವಂಥದ್ದು ಅಂದರೆ ಖಾಸಗಿ ದರ್ಬಾರ್ ಏನಿದೆ ಅವರು ಕಂಕಣವನ್ನು ಕಟ್ಕೊಂಡಿರ್ತಾರೆ ಮಹಾರಾಜರು ಇಲ್ಲಿ ಬನ್ನಿ ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ವಿಜಯಯಾತ್ರೆ ಮುಗಿಸಿದ ನಂತರದಲ್ಲಿ ಜಂಬೂ ಸವಾರಿ ಆರಂಭವಾಗುವ ಹಿಂದೆ ಮಹಾರಾಜರ ಕಾಲದಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರತೀತಿ ಇತ್ತು ಈಗ ಪ್ರಜಾಪ್ರಭುತ್ವ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಜಂಬೂ ಸವಾರಿ ಅಂದರೆ ಈ ಬನ್ನಿ ಪೂಜೆಯ ಮುಕ್ತಾಯವಾದ ನಂತರದಲ್ಲಿ ಖಾಸಗಿ ದರ್ಬಾರ್ ಅರಮನೆಯ ಒಳಗೆ ಮುಕ್ತಾಯವಾಗುತ್ತೆ ಖಾಸಗಿ ದರ್ಬಾರ್ ಅಲ್ಲಿ ಮುಕ್ತಾಯವಾಗುತ್ತೆ ಮಧ್ಯಾಹ್ನದ ವೇಳೆಗೆ ಅರಮನೆಯ ಆವರಣದಲ್ಲಿ ಪ್ರಜಾಪ್ರಭುತ್ವದಿಂದ ಬಂದಿರುವಂತಹ ಜಂಬೂ ಸವಾರಿ ಆರಂಭವಾಗುತ್ತೆ ಹೀಗಾಗಿ ಬನ್ನಿ ಪೂಜೆಯು ಕೂಡ ಅತ್ಯಂತ ಮಹತ್ವವನ್ನು ಈ ದಸರೆಯಲ್ಲಿ ಪಡೆದುಕೊಂಡಿದೆ ಬನ್ನಿ ಪೂಜೆಯ ಮಹತ್ವವೇ ಭಾಳ ದೊಡ್ಡದಾಗಿದೆ ಈ ಬನ್ನಿ ಪೂಜೆಯ ಮೂಲಕವಾಗಿ ಖಾಸಗಿ ದರ್ಬಾರ್ ಕೂಡ ವಿಜಯಯಾತ್ರೆಯಿಂದ ಬನ್ನಿ ಪೂಜೆಯಿಂದ ಖಾಸಗಿ ದರ್ಬಾರ್ ಮುಕ್ತಾಯಗೊಳ್ಳುತ್ತೆ ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್ ಪಬ್ಲಿಕ್ TV ಮೈಸೂರು
ಶಮೀ ವೃಕ್ಷದ ಬಗ್ಗೆ ನನ್ನ ಕೊಲ್ಲಿಗೆ ಇಲ್ಲಿ ತನಕ ಮಾತನ್ನ ಮಾಹಿತಿಯನ್ನು ಕೊಡ್ತಾ ಇದ್ರು. ಶಮೀ ವೃಕ್ಷವನ್ನ ಕನ್ನಡದಲ್ಲಿ ಬನ್ನಿ ಮರ ಅಂತ ಕರೀತಾರೆ. ಈಗಲೂ ಕೂಡ ವಿಜಯದಶಮಿ ಎಂದು ಒಡೆಯರ ವಂಶಜರು ಅಂದರೆ ಈಗಾಗಲೇ ಮೈಸೂರಿನ ಯದುವೀರ ಕೃಷ್ಣದತ್ತ ಒಡೆಯರ್ ಕಳೆದ 9 ದಿನಗಳಿಂದ ನವರಾತ್ರಿ ಆಚರಣೆಯನ್ನು ಮಾಡಿರ್ತಾರೆ. ಕಂಕಣಧಾರಿಯಾಗಿರ್ತಾರೆ, ಮೊದಲ ದಿನನೇ ಅವರು ಕಂಕಣಧಾರಿಯಾಗಿರ್ತಾರೆ. ಇವತ್ತು ವಿಜಯದಶಮಿ ಎಂದು ನವರಾತ್ರಿಗಳನ್ನು ಕಳೆದ ನಂತರ ವಿಜಯದಶಮಿ ಎಂದು ಇವತ್ತು ಅವರು ಇಲ್ಲಿಗೆ ಆಗಮಿಸುತ್ತಾರೆ. ಬನ್ನಿ ವೃಕ್ಷದ ಬಳಿಗೆ ಆಗಮಿಸಿ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ರಾಜತಂತ್ರಿಗಳೆಲ್ಲರಿಗೂ ಕೂಡ ಉಡುಗೊರೆಯನ್ನು ಕೊಟ್ಟು ನಂತರ ಇಲ್ಲಿಂದ ಸಾಮಾನ್ಯವಾಗಿ ಬೆಳ್ಳಿ ರಥದಲ್ಲಿ ಅವರನ್ನು ಅರಮನೆಯಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರು. ಕೆಲವರು ನಡ್ಕೊಂಡು ಬರ್ತಾ ಇದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇದ್ದಾಗ ಕೊನೆಯ 2 ವರ್ಷ ಅವರು ಕಾರ್ನಲ್ಲಿ ಬಂದರು. ಇದು ಅರಮನೆ ಆವರಣದಲ್ಲೇ ಇರತಕ್ಕಂಥದ್ದು, ಆದರೆ ಕಾರ್ನಲ್ಲಿ ಬಂದರು. ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ನೋಡಬೇಕು. ಈ ಸರ್ತಿ ಯಾರಿಗೂ ಅವಕಾಶ ಕೊಟ್ಟಿಲ್ಲ, 300 ಜನ ಮಾತ್ರ ಇರೋದರಿಂದ ಸೊ ಇದು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕು. ಈ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಅಲ್ಲಿಂದ ಅವರು ಅರಮನೆಗೆ ಹೋಗಿ ಕಂಕಣವನ್ನು ಬಿಚ್ಚುತ್ತಾರೆ. ಅಲ್ಲಿಗೆ ರಾಜವಂಶಸ್ಥರ ದಸರಾ ಮುಗಿತು ಅಂತ ಅರ್ಥ. ಕಂಕಣ ಧಾರಣೆಯಾದ ದಿವಸದಿಂದ ಕಂಕಣವನ್ನು ಸಡಿಲಗೊಳಿಸುವ ಅಥವಾ ಅದನ್ನು ವಿಸರ್ಜನೆಗೊಳಿಸುವ ದಿನದ ತನಕ ಅವರು ಅತ್ಯಂತ ಒಂದು ಕಂಕಣಬದ್ಧರಾಗೇ ಇರ್ತಾರೆ ಪ್ರತಿಯೊಂದಕ್ಕೂ ಕೂಡ. ಸೊ ಇದು ಇರ್ತಕ್ಕಂಥದ್ದು. ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿಂ ಅಂತ ಹೇಳ್ತಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಈ ಶಮೀ ವೃಕ್ಷಕ್ಕೆ ಅಂದರೆ ಬನ್ನಿ ವೃಕ್ಷಕ್ಕೆ ಧರ್ಮ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಧರ್ಮ ಪ್ರಾಮುಖ್ಯತೆ, ಸಾಮಾನ್ಯವಾಗಿ ಅರಳಿ ಮರ ಇರುತ್ತೆ, ಅದನ್ನು ಕೂಡ ನೀವು ನೋಡಿರ್ತೀರ ದೇವಸ್ಥಾನಗಳಲ್ಲಿ. ಅದನ್ನು ಬಿಟ್ಟರೆ ಬನ್ನಿ ವೃಕ್ಷಕ್ಕೂ ಕೂಡ ಅಷ್ಟೇ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ. ನಾಗರಾಜ್, ಸೊ ಇವತ್ತು ವಿಜಯದಶಮಿಯ ದಿನ, ಸಾಂಪ್ರದಾಯಿಕವಾಗಿ ಬೆಳಗ್ಗಿನಿಂದಲೂ ಕೂಡ ಕೆಲವೆಲ್ಲ ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತಾ ಇರುತ್ತೆ, ಮತ್ತು ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ತರಲಾಗುತ್ತೆ. ಸೊ ಇವತ್ತು ಬೆಳಗ್ಗಿನಿಂದ ತಾವು ಕಂಡಂತೆ ಏನೆಲ್ಲ ಕಾರ್ಯಕ್ರಮಗಳು ಅರಮನೆಯ ಆವರಣದಲ್ಲಿ ನಡೀತಾ ಇದೆ ಅಂತ? ಅರವಿಂದ್, ಅದಕ್ಕಿಂತ ಮುಂಚೆ ನಾನು ವೀಕ್ಷಕರಿಗೆ ಒಂದು ಯಾವ ರೀತಿಯಾಗಿ ಈ ಬಾರಿ ಮೆರವಣಿಗೆ ಎಲ್ಲಿಂದ ಎಲ್ಲಿವರೆಗೆ ಸಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಬಿಡ್ತೇನೆ. ಅರವಿಂದ್, ಮೈಸೂರಿನ ಅರಮನೆಯ ಆ ಭಾಗದಲ್ಲಿ ಅಲ್ಲೊಂದು ಸ್ಟೇಜ್ ಕಾಣ್ತಾ ಇದೆ, ಒಂದು ಲಾರಿಯ ಪಕ್ಕ ಒಂದು ಸ್ಟೇಜ್ ಕಾಣ್ತಾ ಇದೆ. ಅಲ್ಲಿ ಮುಖ್ಯಮಂತ್ರಿಗಳು ಅಂಬಾರಿಗೆ ಪುಷ್ಪಾರ್ಚನೆಯನ್ನು ನಡೆಸ್ತಾರೆ. ಆ ಪುಷ್ಪಾರ್ಚನೆಯನ್ನು ಮುಗಿಸಿದ ನಂತರದಲ್ಲಿ ಮೆರವಣಿಗೆ ಇದೇ ರಸ್ತೆಯಲ್ಲಿ ಬರುತ್ತೆ, ಅಂದರೆ ಅರಮನೆಯ ಒಳಭಾಗದ ಇದೇ ರಸ್ತೆಯಲ್ಲಿ ಬರುತ್ತೆ. ಇದೇ ರಸ್ತೆಯಲ್ಲಿ ಬರುವಂತಹ ಅಂಬಾರಿಯಾನೆ ಪ್ರತಿ ವರ್ಷವೂ ಕೂಡ ಈ ಭಾಗದಿಂದ, ಈ ದ್ವಾರದಿಂದ ಅಂದರೆ ಬಲರಾಮ ದ್ವಾರದಿಂದ ಹೊರಭಾಗಕ್ಕೆ ಹೋಗ್ತಾ ಇತ್ತು, ಬಲರಾಮ ದ್ವಾರದಿಂದ ಸಹಜರ ರಸ್ತೆ ಬನ್ನಿಮಂಟಪ ರಸ್ತೆ ತನಕ ಹೋಗ್ತಾ ಇತ್ತು. ಆದರೆ ಈ ಬಾರಿ ಇಲ್ಲೇ ಮುಕ್ತಾಯವಾಗುತ್ತೆ, ಇದೇ ಒಂದು ಸ್ಥಳದಲ್ಲಿ ಇದೇ ರೀತಿಯಾಗಿ ಆ ಕಡೆ ಭಾಗದಿಂದ ಲೆಫ್ಟ್ಗೆ ಅದು ಮೆರವಣಿಗೆ ಟರ್ನ್ ಆಗುತ್ತೆ. ತದನಂತರದಲ್ಲಿ ಆ ರೀತಿಯಾಗಿ ಹೋಗಿ ಅಲ್ಲೊಂದು ಶೆಡ್ ಥರದಲ್ಲಿ ಒಂದು ಕಾಣ್ತಾ ಇದೆ ಅರವಿಂದ್, ಅಲ್ಲಿ ಅಂಬಾರಿಯನ್ನು ಬಿಚ್ಚುವಂಥದ್ದು. ಅಂದರೆ ಒಂದೇ ರೌಂಡು, ಕೇವಲ 500 ಮೀಟರ್ ಮಾತ್ರ ಆ ಭಾಗದಿಂದ ಈ ತುದಿಯವರೆಗೆ. ಬಲರಾಮ ದ್ವಾರದ ಬಳಿಯೂ ಕೂಡ ಈ ಬಾರಿ ಅಂಬಾರಿ ಹೋಗೋದಿಲ್ಲ, ಇಲ್ಲೇ ಅಂಬಾರಿಯನ್ನು ಈ ಕಡೆ ಭಾಗಕ್ಕೆ ತಿರುಗಿಸಲಾಗುತ್ತೆ. ಇಷ್ಟರ ಮಟ್ಟಿಗೆ ಈ ಬಾರಿ ಎಚ್ಚರಿಕೆಯನ್ನು ಮುಂಜಾಗ್ರತೆಗಳನ್ನ ಕೂಡ ವಹಿಸಲಾಗಿದೆ. ಮೈಸೂರಿನ ಅರಮನೆಯ ಒಳಭಾಗದಲ್ಲಿ ಒಟ್ಟು 300 ಜನರ ವ್ಯವಸ್ಥೆಯನ್ನು ಮಾತ್ರ ಮಾಡಿರುವಂಥದ್ದು. ಗಣ್ಯರು, ಅತಿ ಗಣ್ಯರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಕೇವಲ 300 ಜನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಭಾಗದ ಈ ಭಾಗದ ರಸ್ತೆ ಇರ್ಬೋದು ಅಥವಾ ಅರಮನೆಯ ಸುತ್ತ ಭಾಗದ ಎಲ್ಲ ವೃತ್ತಗಳಲ್ಲಿರುವಂಥ ಪ್ರಮುಖವಾದಂಥ ರಸ್ತೆಗಳಿಗೂ ಕೂಡ ನಿರ್ಬಂಧವನ್ನು ಏರಲಾಗುತ್ತೆ. ಯಾರು ಕೂಡ ಎಲ್ಲೂ ನಿಂತರೂ ಕೂಡ, ಎಲ್ಲೂ ನಿಂತ್ಕೊಂಡು ನೋಡುವಂತಹ ಸಾಹಸವನ್ನು ಮಾಡಿದ್ರೂ ಕೂಡ ಆಗೋದಿಲ್ಲ. ಕೇವಲ ಟಿವಿಯಲ್ಲಿ ಮಾತ್ರ ಕೂತು ಈ ದಸರಾವನ್ನು, ಜಂಬೂ ಸವಾರಿಯನ್ನು. ಓಕೆ, ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಚಾಮುಂಡಿ ಬೆಟ್ಟದಿಂದ ನೇರ ಪ್ರಸಾರ, ಉತ್ಸವ ಮೂರ್ತಿಯನ್ನು ತರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ, ಪುರಸ್ಕಾರ, ಅಲಂಕಾರಗಳು ಎಲ್ಲವನ್ನ ಕೂಡ ಮಾಡಲಾಗಿದೆ. ಅಲ್ಲಿಂದ ನೇರವಾಗಿ ಮೈಸೂರಿನ ಅರಮನೆಗೆ ಉತ್ಸವ ಮೂರ್ತಿಯನ್ನು ತರ್ತಾರೆ. ಉತ್ಸವ ಮೂರ್ತಿ ಮೂಲ ವಿಗ್ರಹದ ಬಳಿಯೇ ಇರತಕ್ಕಂಥ ಉತ್ಸವ ಮೂರ್ತಿ. ಮೂಲ ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಪುರಸ್ಕಾರಗಳು ನಡೆದಿರುತ್ತೆ ಅದೇ ರೀತಿ ಇವತ್ತು ಕೂಡ ಪೂಜೆ ಪುರಸ್ಕಾರಗಳೆಲ್ಲವನ್ನು ಕೂಡ ಮಾಡಿರ್ತಾರೆ ದೇವಸ್ಥಾನದಲ್ಲಿ. ಅದಾದ ನಂತರ ಚಾಮುಂಡೇಶ್ವರಿ ದೇವಸ್ಥಾನದ ಹೊರಭಾಗಕ್ಕೆ ಅದನ್ನು ತಂದು ಉತ್ಸವ ಮೂರ್ತಿಯನ್ನು ಇಲ್ಲಿಂದ ಅರಮನೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ವಿಶೇಷ ದ್ವಾರ ಇದೆ, ಅದಕ್ಕೋಸ್ಕರ ಬಾಗಿಲು ಅದನ್ನು ತೆರಿತಾ ಇರತಕ್ಕಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಾ. ಪರಂಪರಾನುಗತವಾಗಿ ಬಂದಿರುವಂತಹ ಪದ್ಧತಿ,
ಅನುಚಾನವಾಗಿ ನಡೆದುಕೊಂಡು ಬಂದಿರತಕ್ಕಂತ ಪದ್ಧತಿ ಪ್ರತಿ ವರ್ಷ ವಿಜಯದಶಮಿಯ ದಿನ ನಾಡ ದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ಅರಮನೆಗೆ ಕರೆತರುವಂತದ್ದು ಸಂಪ್ರದಾಯ ಮೊದಲೆಲ್ಲ ರಾಜಪ್ರಭುತ್ವ ಇದ್ದಾಗ ಜಂಬೂ ಸವಾರಿಯಲ್ಲಿ ಆ ಚಿನ್ನದ ಅಂಬಾರಿಯ ಒಳಗಡೆ ರಾಜರೇ ಕೂರ್ತಾ ಇದ್ದರು ಪ್ರಜಾಪ್ರಭುತ್ವ ಬಂದ ನಂತರ ರಾಜಸ್ವ ಹೋದ ನಂತರ ಈಗ ನಾಡ ದೇವತೆಯನ್ನ ಆ ಉತ್ಸವ ಮೂರ್ತಿಯನ್ನ ಅಂಬಾರಿಯಲ್ಲಿ ಇರಿಸಿ ಮೆರವಣಿಗೆಯನ್ನ ಕರೆದುಕೊಂಡು ಹೋಗಲಾಗುತ್ತೆ ಸೋ ಅದನ್ನ ತಾವೀಗ ಗಮನಿಸುತ್ತಾ ಇದ್ದೀರಾ ಇದೇ ಉತ್ಸವ ಮೂರ್ತಿ ಇಲ್ಲೇ ನೋಡ್ಕೊಳ್ಳಿ ಪಬ್ಲಿಕ್ ಟಿವಿ ನಲ್ಲೇ ಕಣ್ ತುಂಬಿಕೊಳ್ಳಿ ಆಯ್ತಾ ಈ ಉತ್ಸವ ಮೂರ್ತಿಯನ್ನ ಈಗ ಇಲ್ಲಿನಿಂದ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಕೊಂಡೊಯ್ಯುವಂತ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೆಯತಾ ಇದೆ ವೆಹಿಕಲ್ ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಮೊದಲೆಲ್ಲ ಸಾರೋಟು ಬರ್ತಾ ಇತ್ತು ಅಂತಕಂತ ಮಾಹಿತಿ ಇದೆ ಮೊದಲೆಲ್ಲ ಸಾರೋಟಿನಲ್ಲಿ ಅಂದ್ರೆ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದರು ಅಂತ ಆದರೆ ಈಗೆಲ್ಲ ಆಧುನಿಕತೆಯ ಸ್ಪರ್ಶ ಸಿಕ್ಕಿರೋದ್ರಿಂದ ಮತ್ತೆ ಜನಜಂಗುಳಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಉತ್ಸವ ಮೂರ್ತಿಯನ್ನ ವೆಹಿಕಲ್ ನಲ್ಲಿ ತಗೊಂಡು ಹೋಗ್ಬಿಡ್ತಾರೆ ನೇರವಾಗಿ ಅರಮನೆಗೆ ತಗೊಂಡು ಹೋಗಿ ಅರಮನೆಯಲ್ಲಿ ಕೂಡ ಇವತ್ತು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಗಳೆಲ್ಲವೂ ಕೂಡ ನೆರವೇರುತ್ತೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರ ನೇತೃತ್ವದಲ್ಲೇ ಇವೆಲ್ಲವೂ ಕೂಡ ನಡೆಯತಕ್ಕಂತದ್ದು ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರು ಒಂದು ಏನು ರತ್ನಖಚಿತ ಸಿಂಹಾಸನ ಮತ್ತೊಂದು ಅಂಬಾರಿ ಮತ್ತೊಂದು ಉತ್ಸವ ಮೂರ್ತಿ ಇದು ಈ ಬಾರಿ ಅತ್ಯಂತ ಹೆಚ್ಚು ಈ ಬಾರಿ ಅಂತಾನೇ ಅಲ್ಲ ಪ್ರತಿ ಬಾರಿ ದಸರಾದ ಆಕರ್ಷಣೆ ಅಂತಂದ್ರೆ ಅದೇನೆ ಸೋ ಹಾಗಾಗಿ ಪ್ರತಿಯೊಂದು ವಿಚಾರವನ್ನ ತಾವೀಗ ಗಮನಿಸ್ತಾ ಇದ್ದೀರಾ ದೃಶ್ಯದ ನೇರ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಆರಾಮ ಸಿಗುತ್ತೆ ಯಾಕ ಮೊಬೈಲ್ ಬಾಣ ಕೊರೋನಾ ಹಿನ್ನೆಲೆಯಲ್ಲಿ ಅದ್ಧೂರಿ ತನಕ್ಕೆ ಕಡಿವಾಣ ಬಿದ್ದಿದ್ರೂ ಕೂಡ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಸಂಪ್ರದಾಯಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದಂತೆ ನೋಡಿಕೊಳ್ಳಲಾಗ್ತಾ ಇದೆ ಮೈಸೂರಿನಲ್ಲಿ ಈ ಬಾರಿ ಯಾಕೆ ಅಂತಂದ್ರೆ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಸಾಂಕೇತಿಕವಾಗಿ ನಡೆಯಲೇಬೇಕು ನಡೀತಾ ಇದೆ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇದೊಂದು ರೀತಿಯಲ್ಲಿ ಕೊನೆಯ ದಿನ ವಿಜಯದಶಮಿ ಅಂತಕ್ಕಂಥದ್ದು ಸಾಂಸ್ಕೃತಿಕ ನಗರಿ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಈ ಬಾರಿ ಅತ್ಯಂತ ಸರಳದಲ್ಲಿ ಸರಳವಾದಂತಹ ಜಂಬೂ ಸವಾರಿಯನ್ನು ಮಾಡಲಾಗ್ತಾ ಇದೆ ಸೊ ದಸರೆಯ ಕೇಂದ್ರ ಬಿಂದುವಾದಂತಹ ಚಾಮುಂಡಿ ತಾಯಿ ಕೂಡ ಜಂಬೂ ಸವಾರಿಗೆ ಸಿದ್ಧಳಾಗಿದ್ದಾಳೆ ನೋಡ್ಕೊಳ್ಳಿ ಈಗಲೇ ಪಬ್ಲಿಕ್ ಟಿವಿನಲ್ಲಿ ಇಷ್ಟು ಹತ್ತಿರದಲ್ಲಿ ಚಾಮುಂಡಿ ಉತ್ಸವ ಮೂರ್ತಿಯನ್ನು ವಿಜಯದಶಮಿಯ ದಿನ ನೀವು ಎಲ್ಲೂ ಕೂಡ ನೋಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರನೇ ನಮಗೆ ಹೇಳ್ತಾ ಇರತಕ್ಕಂಥದ್ದು ತಾವು ಇದನ್ನು ಇಲ್ಲೇ ಗಮನಿಸ್ಕೊಳ್ಳಿ ಇಲ್ಲೇ ನೋಡ್ಕೊಳ್ಳಿ ಜಂಬೂ ಸವಾರಿ ವೇಳೆಯಲ್ಲಿ ಅಂಬಾರಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಉತ್ಸವ ಮೂರ್ತಿಯನ್ನು ಈ ಉತ್ಸವ ಮೂರ್ತಿ ಸಾಮಾನ್ಯವಾಗಿ ಅಂಬಾವಿಲಾಸ ಅರಮನೆಯಲ್ಲಿ ಇರುತ್ತೆ ಬುಧವಾರನೇ ಅಂಬಾವಿಲಾಸ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ರವಾನೆ ಮಾಡಲಾಗಿತ್ತು ಕಳೆದ ಬುಧವಾರ ಚಾಮುಂಡಿ ಬೆಟ್ಟದ ಆಡಳಿತಾಧಿಕಾರಿ ಸಮ್ಮುಖದಲ್ಲಿ ಬೆಟ್ಟಕ್ಕೆ ನಾಡದೇವಿಯ ಉತ್ಸವ ಮೂರ್ತಿಯನ್ನು ರವಾನಿಸಲಾಗಿತ್ತು ಈ ಉತ್ಸವ ಮೂರ್ತಿಗೆ ಚಾಮುಂಡಿ ಬೆಟ್ಟದಲ್ಲಿ ನವರಾತ್ರಿ ದಿನಗಳಂದು ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಸೊ ಇದ್ರ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಉತ್ಸವ ಮೂರ್ತಿ ಇರತಕ್ಕಂಥದ್ದು ಅಂಬಾವಿಲಾಸ ಅರಮನೆಯಲ್ಲಿ ಅಂದರೆ ಬೇರೆ ದಿನಗಳಲ್ಲಿ ಆದರೆ ಯಾವಾಗ ನಾಡಹಬ್ಬ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸಕಲ ಭದ್ರತೆಯೊಂದಿಗೆ ಅಂಬಾವಿಲಾಸ ಅರಮನೆಯಿಂದ ಇದೇ ಉತ್ಸವ ಮೂರ್ತಿಯನ್ನು ಚಾಮುಂಡಿ ಬೆಟ್ಟಕ್ಕೆ ತರಲಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ 9 ದಿನಗಳು ನವರಾತ್ರಿಯಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗುತ್ತೆ ಸೊ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನು ಬೆಟ್ಟಕ್ಕೆ ಅದಕ್ಕೋಸ್ಕರನೇ ತರಲಾಗುತ್ತೆ ಅಲ್ಲಿನ ಸಿಬ್ಬಂದಿ ಮೂರ್ತಿಯನ್ನು ಮೊದಲಿಗೆ ಶುಚಿಗೊಳಿಸಿ ಅದೆಲ್ಲ ಆದಮೇಲೆ ಪೂಜೆಗೆ ಸಜ್ಜುಗೊಳಿಸ್ತಾರೆ ದಸರಾ ಉದ್ಘಾಟನೆಯಾಗಿರುತ್ತಲ್ಲ ಅಂದರೆ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರೇನು ದಸರಾ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಇದೇ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಅವರು ಮಾಡಿದರು ಸೊ ಬಳಿಕ ಜಂಬೂ ಸವಾರಿ ದಿನವಾದ ಇವತ್ತು ಉತ್ಸವ ಮೂರ್ತಿಯನ್ನು ಮತ್ತೆ ಅರಮನೆಗೆ ವಾಪಸ್ ಕರೆತರಲಾಗುತ್ತೆ ಇದೊಂದು ರೀತಿ ಪಂಚಲೋಹದಿಂದ ತಯಾರಾಗಿರ್ತಕ್ಕಂಥ ನಾಡದೇವಿಯ ಉತ್ಸವ ಮೂರ್ತಿ
ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯ ಒಳಗಡೆ ಇದನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನದ ನಂತರ ಅದೆಲ್ಲವನ್ನ ಕೂಡ ತಾವು ನೋಡಬಹುದು. ಈ ಬಾರಿ ಜಂಬೂ ಸವಾರಿ ಅರಮನೆ ಆವರಣಕ್ಕೆ ಮಾತ್ರ ಸೀಮಿತ. ಈಗಷ್ಟೇ ನನ್ನ ಕೊಲ್ಲಿಗ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅರಮನೆಯ ಒಳಗೆ ನಡೆಯುವಂತಹ ಖಾಸಗಿ ದರ್ಬಾರ್ ಅದು ಕೂಡ ಇವತ್ತು ನೆನ್ನೆಗೆ ಮುಕ್ತಾಯವಾಗಿದೆ. ಇವತ್ತು ಕೇವಲ ಬನ್ನಿ ಪೂಜೆ ಮಾತ್ರ ಇರುತ್ತೆ. ಅರಮನೆಯ ಒಳಗಡೆ ಬೇರೆ ಬೇರೆ ಪೂಜೆ ಪುನಸ್ಕಾರಗಳೆಲ್ಲವೂ ನಡೆದಿದೆ. ಚಂಡಿಕಾ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಒಂದು ರೀತಿ ಕೊಟ್ಟಿದ ನಂತರ ಅಲ್ಲಿಗೆ ಬೇರೆ ಕಾರ್ಯಗಳೆಲ್ಲವೂ ಕೂಡ ಸಂಪನ್ನವಾಯಿತು ಅಂತ ನಿನ್ನೆ ಸಾಯಂಕಾಲ ಕೂಡ ಅಲ್ಲಿ ಖಾಸಗಿ ದರ್ಬಾರ್ ನಡೆದಿತ್ತು. ಇವತ್ತು ಯದುವೀರ್ ಒಡೆಯರವರು ಬನ್ನಿ ಪೂಜೆಯನ್ನು ಮಾಡಿ ಅರಮನೆಗೆ ಹಿಂತಿರುಗಿ ಕಂಕಣವನ್ನು ಬಿಚ್ಚುತ್ತಾರೆ. ಅಲ್ಲಿಗೆ ಅವರ ನವರಾತ್ರಿಯ ವ್ರತ ಸಂಪೂರ್ಣವಾಯಿತು. ಯಾರು ರಾಜನ ಪಟ್ಟದಲ್ಲಿ ಇರ್ತಾರೆ, ಈಗ ರಾಜಪ್ರಭುತ್ವ ಇಲ್ಲ, ಆದರೂ ಕೂಡ ರಾಜರ ಪಟ್ಟದಲ್ಲಿ ಯಾರಿರ್ತಾರೆ, 9 ದಿನ ಕಂಕಣ ಧಾರಣೆಯಾಗಿ ಅವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿರ್ತಾರೆ. ಸೊ ಹಾಗಾಗಿ ಅದು ಇವತ್ತು ಪ್ರಮುಖವಾಗಿ ಸಂಪನ್ನವಾಗುತ್ತೆ.